ಇದ್ದೀರಾ ಎಸ್ ಟುಡೇ ನ್ಯೂ ಟಾಪಿಕ್ ಡ್ರೆಸ್ಸಸ್ ಆರ್ ಕ್ಲಾಥಸ್ ಅಂದ್ರೆ ಉಡುಪುಗಳು ಅಥವಾ ಬಟ್ಟೆಗಳು ಅಂದ್ರೆ ನಾವೀಗ ಪ್ರತಿನಿತ್ಯ ಡ್ರೆಸ್ಸಸ್ ಗಳನ್ನ ಹಾಕೋತೀವಲ್ವಾ ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲರೂ ಪ್ರತಿಯೊಬ್ಬರಿಗೂ ಸಹ ನಮಗೆ ಡ್ರೆಸ್ ಗಳು ಬೇಕು ಡ್ರೆಸ್ ಯಾಕೆ ಬೇಕು ನಾವು ಬಟ್ಟೆಗಳನ್ನು ಯಾಕೆ ಹಾಕೋತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಕೆಲವೊಂದು ಡ್ರೆಸ್ ಗಳನ್ನು ಸಹ ಇವತ್ತು ನಾವು ನೋಡೋಣ ಓಕೆ ಅದಕ್ಕಿಂತ ಮೊದಲು ಒಂದು ಸಣ್ಣದು ಡ್ರೆಸ್ಸಿನ ಬಗ್ಗೆ ಇರುವಂತ ಸಣ್ಣದೊಂದು ಆಕ್ಷನ್ ಸಾಂಗ್ ಅನ್ನು ನೋಡೋಣ ಓಕೆ ಎಸ್ ಬಣ್ಣದ ಲಂಗ ತೊಟ್ಟುಕೊಂಡು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬೇಗ ಬೇಗ ನನ್ನ ತಂಗಿ ನಡೆಯುತ್ತಾಳೆ ಬೇಗ ಬೇಗ ನನ್ನ ತಂಗಿ ನಡೆಯುತ್ತಾಳೆ ಮುದ್ದು ಮುಖದ ನನ್ನ ತಂಗಿ ಕಾಲು ಜಾರಲು ಬಿದ್ದು ಬಿಟ್ಟು ಮುದ್ದು ಮುಖದ ನನ್ನ ತಂಗಿ ಕಾಲು ಜಾರಿ ಬಿದ್ದು ಬಿಟ್ಟು ಅತ್ತು ಕೂಗಿ ಅಮ್ಮ ನನ್ನ ಕರೆಯುತ್ತಾಳೆ ಅತ್ತು ಕೂಗಿ ಅಮ್ಮ ನನ್ನ ಕರೆಯುತ್ತಾಳೆ ಬಣ್ಣದ ಲಂಗ ತಟ್ಟುಕೊಂಡು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬೇಗ ಬೇಗ ನನ್ನ ತಂಗಿ ನಡೆಯುತ್ತಾಳೆ ಬಣ್ಣದ ಲಂಗ ತಟ್ಕೊಂಡು ಹೇಗೆ ಓಡಾಡ್ತಾ ಆಟ ಆಡ್ತಾ ಇರ್ತಾಳೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದು ಆಕ್ಷನ್ಸ್ ಅಂತ ನೋಡಿದ್ವಿ ಅಲ್ವಾ ಹಾಗಿದ್ರೆ ಈಗ ನಾವು ಕೆಲವೊಂದು ಡ್ರೆಸ್ಸಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ನಮ್ಮ ಜೊತೆಗೆ ಅನುಷ್ಕಾ ಇದೆ ಅನುಷ್ಕಾ ಎಸ್ ಮ್ಯಾಮ್ ಗುಡ್ ಮಾರ್ನಿಂಗ್ ಅನುಷ್ಕಾ ಗುಡ್ ಮಾರ್ನಿಂಗ್ ಮ್ಯಾಮ್ ಅನುಷ್ಕಾ ನಮಗೆ ಪ್ರತಿದಿನ ನಾವೆಲ್ಲ ಡ್ರೆಸ್ಸಸ್ಗಳನ್ನು ಹಾಕೋತೀವಲ್ವಾ ನಮಗೆ ಡ್ರೆಸ್ಗಳನ್ನು ನಾವು ಯಾಕೆ ಹಾಕೋತೀವಿ ಪ್ರತಿದಿನ ಹೇಳಿ ನೋಡೋಣ ಮಳೆ ಬಿಸಿಲು ಚಳಿ ಗಾಳಿ ಅವೆಲ್ಲ ರಕ್ಷಣೆ ನೀಡಬೇಕು ಅಂದ್ರೆ ಬಟ್ಟೆಗಳನ್ನ ಹಾಕೋತೀವಿ ಓಹೋ ಅನುಷ್ಕಾ ಹೇಳ್ತಾ ಇದ್ದಾರೆ ಬಿಸಿಲು ಜೋರಾಗಿ ಬರುವಂತಹ ಗಾಳಿ ಮತ್ತೆ ಚಳಿಯಿಂದ ನಮ್ಮ ದೇಹಕ್ಕೆ ರಕ್ಷಣೆ ಬೇಕು ಅಂದ್ರೆ ಏನ್ ಬೇಕು ಬಟ್ಟೆ ಬೇಕು ಬಟ್ಟೆಗಳು ಬೇಕು ಓಕೆ ಹಾಗಿದ್ರೆ ಯಾವ ರೀತಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸ್ ಬೇರೆ ಬೇರೆ ರೀತಿಯಲ್ಲಿರುವಂತಹ ಬಟ್ಟೆಗಳಿವೆ ಹಾಗಿದ್ರೆ ಆ ಬಟ್ಟೆಗಳು ಯಾವ್ದಿದೆ ಅಂತ ಇವತ್ತು ನಾವು ನೋಡೋಣ ಓಕೆ ಎಸ್ ರೆಡಿ ಫಸ್ಟ್ ಒನ್ ಶರ್ಟ್ ನೋಡಿ ಮೇಡಮ್ ಶರ್ಟ್ ಯಾರೆಲ್ಲ ಹಾಕೋತಾರೆ ಮನೆಯಲ್ಲಿ ಅಪ್ಪ ಹಾಕೋತಾರೆ ಅಣ್ಣ ಹಾಕೋತಾರೆ ತಮ್ಮನೂ ಸಹ ಹಾಕೋತಾರೆ ಶರ್ಟ್ ಏನಿದು ಶರ್ಟ್ ಇದಕ್ಕೆ ನಾವೇನ್ ಹೇಳ್ತೀವಿ ಅಂಗಿ ಅಂತ ಹೇಳ್ತೀವಿ ಇದಕ್ಕೇನ್ ಹೇಳ್ತೀವಿ ನಾವು ಅಂಗಿ ಅಂತ ಸಹ ಹೇಳ್ತೀವಿ ಓಕೆ ನಾವು ಅವಾಗಲೇ ಹೇಳಿದ್ವಿ ಈ ಡ್ರೆಸ್ಸಸ್ಗಳಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅಂತ ಸಹ ನಾವು ಹೇಳಿದ್ವಿ ಓಕೆ ನೋಡಿ ಈಗ ಇಲ್ಲಂದಿದೆ ಶರ್ಟ್ ಜೊತೆ ಹಾಕೋತಾರಲ್ಲ ಏನಿದು ಶಾರ್ಟ್ಸ್ ಶಾರ್ಟ್ಸ್ ಅಂದರೆ ಸಣ್ಣದಿದೆ ಅಲ್ವಾ ಶಾರ್ಟ್ಸ್ ಹೇಗಿದೆ ಸಣ್ಣಕ್ಕಿದೆ ನಾವು ಈ ಶಾರ್ಟ್ಸ್ಗೆ ಏನಂತ ಕರಿತೀವಿ ಚಡ್ಡಿ ಅಂತ ಕರಿತೀವಿ ಈ ಶಾರ್ಟ್ಸ್ ಏನಂತ ಕರಿತೀವಿ ನಾವು ಚಡ್ಡಿ ಅಂತ ಸಹ ಕರಿತೀವಿ ಓಕೆ ನೆಕ್ಸ್ಟ್ ಬೆಲ್ಟ್ ಇದೆ ಏನಿದು ಬೆಲ್ಟ್ ಡ್ರೆಸ್ಗಳನ್ನು ಹಾಕೊಂಡಾಗ ನಾವು ಬೆಲ್ಟನ್ನು ಸಹ ಹಾಕೋತೀವಿ ಯಾಕೆ ಹಾಕೋತೀವಿ ನಮ್ಗೇನಾದ್ರೂ ಲೂಸ್ ಆದರೆ ಈ ವೇಸ್ಟಲ್ಲಿ ಅಂದರೆ ಈ ಸೊಂಟದಲ್ಲಿ ಸ್ವಲ್ಪ ಲೂಸ್ ಆದರೆ ಆ ಡ್ರೆಸ್ಸನ್ನು ಆ ಶಾರ್ಟ್ಸನ್ನು ಅಥವಾ ಪ್ಯಾಂಟನ್ನು ಅಥವಾ ಟ್ರೌಸರನ್ನು ಟೈಟ್ ಮಾಡಲಿಕ್ಕೆ ಈ ಬೆಲ್ಟ್ಗಳನ್ನು ನಾವು ಉಪಯೋಗಿಸ್ತೀವಿ ಬೆಲ್ಟ್ ಓಕೆ ನೆಕ್ಸ್ಟ್ ನೋಡಿ ಇದೇನಿದು ನಮಗೆಲ್ಲ ಗೊತ್ತಿದೆ ಟೈ ಟೈ ಯಾಕೆ ಹಾಕೋತೀವಿ ಯೂನಿಫಾರ್ಮ್ಗಳಿಗೆ ಹಾಕೋತೀವಿ ಆಮೇಲೆ ಕೆಲವೊಂದು ನೀವೆಲ್ಲ ಫಂಕ್ಷನ್ಗಳಿಗೆ ಹಾಕೋತಿರಲ್ಲ ವೇರ್ ಮಾಡ್ತಿರಲ್ಲ ಯಾವುದು ಹಾಂ ಶೂಟ್ಸ್ಗಳನ್ನೆಲ್ಲ ಹಾಕೋತಿರಲ್ಲ ಅದಕ್ಕೂ ಸಹ ಟೈಗಳನ್ನು ನಾವು ಹಾಕೋತೀವಿ ಓಕೆ ನೈಸ್ ಓಹೋ ಇನ್ನೊಂದು ಪ್ರತಿದಿನ ಮ್ಯಾಮ್ ಮತ್ತು ನಿಮ್ಮಮ್ಮ ಹಾಕೋತಾರಲ್ಲಪ್ಪ ಏನದು ಸಾರಿ ಏನಿದು ಸಾರಿ ಏನು ತಿಳಿದಕ್ಕೆ ಅಮ್ಮ ಸೀರೆ ಸೀರೆ ಅಮ್ಮ ಸೀರೆ ಉಟ್ಕೋತಾರೆ ಪ್ರತಿದಿನ ಮ್ಯಾಮ್ ಸ್ಕೂಲಿಗೆ ಬರ್ತಾರಲ್ಲ ಅವಾಗೆಲ್ಲ ಯಾವ ಡ್ರೆಸ್ ಹಾಕೊಂಡಿರ್ತಾರೆ ಮ್ಯಾಮ್ ಸೀರೆಯನ್ನು ಹಾಕೊಂಡಿರ್ತಾರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ಸಾರಿ ಅಂತ ಹೇಳ್ತೀವಿ ನೋಡ್ರಿ ಏನಂತ ಹೇಳ್ತೀವಿ ನಾವು ಸಾರಿ ಅಂತ
ಹೇಳ್ತೀವಿ ಓಕೆ ಆ ಸಾರಿ ಜೊತೆ ಇನ್ನೊಂದು ಇರುತ್ತಲ್ಲ ಇದಕ್ಕೆ ಏನಂತೀವಿ ನಾವು ಬ್ಲೌಸ್ ಏನ್ ಹೇಳ್ತೀವಿ ಬ್ಲೌಸ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇನ್ನೊಂದು ಇದೆ ಈ ಬಾಯ್ಸ್ ಎಲ್ಲ ಹಾಕೋತಾರಲ್ಲ ಶರ್ಟ್ ಇನ್ ಒಳಗಡೆ ಹಾಕೋತಾರಲ್ಲ ಏನಿದು ವೇಸ್ಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದಕ್ಕೆ ನಾವು ವೇಸ್ಟ್ ಅಂತ ಹೇಳ್ತೀವಿ ಬನಿಯನ್ ಅಂತ ಏನು ಹೇಳ್ತೀವಲ್ವ ನಾವು ಏನು ಹೇಳ್ತೀವಿ ಇದಕ್ಕೆ ಬನಿಯನ್ ಅಂತ ಹೇಳ್ತೀವಿ ವೇಸ್ಟ್ ಅಂತ ಸಹ ನಾವು ಇದಕ್ಕೆ ಹೇಳ್ತೀವಿ ನೋಡ್ರಿ ಒಳಗಡೆ ಎಲ್ಲ ಹಾಕೋತಾರಲ್ಲ ಅಣ್ಣ ಹಾಕೋತಾರೆ ಅಪ್ಪ ಹಾಕೋತಾರೆ ಇದಕ್ಕೆ ನಾವು ಏನು ಹೇಳ್ತೀವಿ ವೇಸ್ಟ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇನ್ನೊಂದಿದೆ ಏನಿದು ಸಾಕ್ಸ್ ಏನಿದು ಸಾಕ್ಸ್ ಸಾಕ್ಸ್ ಅನ್ನು ಯಾಕೆ ಹಾಕೋತೀವಿ ಹೇಳಿ ನೋಡೋಣ ನಮ್ಮ ಸ್ಕೂಲಿಗೆ ಬರುವಾಗ ಯೂನಿಫಾರ್ಮ್ ಜೊತೆಗೂ ಸಹ ನಾವು ಈ ಸಾಕ್ಸ್ಗಳನ್ನು ಯೂಸ್ ಮಾಡ್ತೀವಿ ನಂತರದಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಬೇರೆ ಬೇರೆ ಕಲರ್ ಕಲರ್ ಶೂಗಳನ್ನು ಕಲರ್ ಕಲರ್ ಸ್ಲಿಪ್ಪರ್ಗಳನ್ನು ಹಾಕೊಂಡಾಗ ಸಹ ನಾವೇನು ಮಾಡ್ತೀವಿ ಈ ಸಾಕ್ಸ್ಗಳನ್ನು ಯೂಸ್ ಮಾಡ್ತೀವಿ ಓಹೋ ಇನ್ನೊಂದೇನೋ ಇದೆ ನೋಡಿ ನನ್ನ ಪುಟಾಣಿದು ಏನಿದು ಇದಕ್ಕೇನು ಹೇಳ್ತೀವಿ ಇದಕ್ಕೆ ಬ್ಲೌಸ್ ಅಂತ ಹೇಳ್ತೀವಿ ಇದು ಅವಾಗಲೇ ನಾನು ತೋರಿಸಿದೆ ಅಲ್ವಾ ಇದು ಪುಟಾಣಿದು ಇದು ಸಾರಿ ಬ್ಲೌಸ್ ಸಾರಿ ಜೊತೆಗಿರುವಂಥದ್ದು ಇದು ಇನ್ನೊಂದಿದೆ ಎದ್ರ ಬ್ಲೌಸ್ ಗೊತ್ತಾ ನಿಮಗೆ ಸ್ಕರ್ಟಿನ ಬ್ಲೌಸು ಅಂದರೆ ಸ್ಕರ್ಟ್ ಅಂದರೆ ಲಂಗ ಈ ಲಂಗದ ಜೊತೆಗೆ ಈ ಸ್ಕರ್ಟ್ ಜೊತೆಗೆ ಇರುವಂತಹ ಬ್ಲೌಸ್ ಇದು ನೋಡಿ ನೋಡೋಣ ಸ್ಕರ್ಟ್ ಇದಕ್ಕೆ ಏನಿರ್ತೀವಿ ಸ್ಕರ್ಟ್ ಅಂತ ಹೇಳ್ತೀವಿ ಸ್ಕರ್ಟ್ ಅಂದರೆ ಲಂಗ ಇದಕ್ಕೆ ಬ್ಲೌಸ್ ಓಕೆ ಎಸ್ ಚೆನ್ನಾಗಿದೆ ಎಲ್ಲ ರೆಡ್ ಕಲರು ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಇರುತ್ತೆ ಡ್ರೆಸ್ಸಸ್ಸು ಡಿಫ್ರೆಂಟ್ ಟೈಪ್ಸ್ಗಳಲ್ಲಿ ಇರುತ್ತೆ ನೋಡಿ ಇದಕ್ಕೂ ಸಹ ನಾವೇನು ಹೇಳ್ತೀವಿ ಸ್ಕರ್ಟ್ ಅಂತಲೇ ಹೇಳ್ತೀವಿ ಚೆನ್ನಾಗಿದೆ ಎಲ್ಲ ಸ್ಕರ್ಟು ಪುಟಾಣಿದ ಎಸ್ ಇದಕ್ಕೂ ಸಹ ನಾವೇನು ಹೇಳ್ತೀವಿ ಸ್ಕರ್ಟ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇನ್ನೊಂದಿದೆ ಯಾವುದು ಅಂತ ನೋಡಿ ಗುರುತಿಸಿದ ಟೀ ಶರ್ಟ್ ಯಾರು ಕೊಟ್ಟ ಈ ಟೀ ಶರ್ಟ್ಸ್ಗಳನ್ನೆಲ್ಲ ನಾವೆಲ್ಲ ಸ್ಯಾಟರ್ಡೆ ಬಂದಾಗ ಹೌಸ್ ವೈಸ್ ರೆಡ್ ಕಲರ್ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಮತ್ತು ಬ್ಲೂ ಕಲರ್ಗಳಲ್ಲಿ ನಾವು ಸಹ ಏನು ಮಾಡ್ತೀವಿ ಸ್ಯಾಟರ್ಡೆ ಕಲರ್ ಕಲರ್ ಟೀ ಶರ್ಟ್ಸ್ಗಳನ್ನು ಹಾಕೋ ಬರ್ತೀವಲ್ವಾ ನೋಡ್ರಿ ಟೀ ಶರ್ಟ್ ಏನಿದು ಟೀ ಶರ್ಟ್ ನೆಕ್ಸ್ಟ್ ಟ್ರೌಸರ್ ಏನಿದು ಟ್ರೌಸರ್ ಪ್ಯಾಂಟ್ ಅಂತ ಹೇಳ್ತಿರಲ್ಲ ನೀವೆಲ್ಲ ನಾನು ಅವಾಗಲೇ ತೋರಿಸಿದ್ದೇನು ಶಾರ್ಟ್ಸ್ ಶಾರ್ಟ್ಸ್ ಅಂದರೆ ಸಣ್ಣದು ಶಾರ್ಟ್ಸ್ ನೋಡಿ ಶಾರ್ಟ್ಸ್ ಅಂದರೆ ಸಣ್ಣದಿರುತ್ತೆ ಅಲ್ವಾ ಟ್ರೌಸರ್ ಟ್ರೌಸರ್ ಅಂದರೆ ಪ್ಯಾಂಟ್ ಉದ್ದಕ್ಕಿದೆ ನಾವಿದನ್ನು ಕಲರ್ ಕಲರ್ ಡ್ರೆಸ್ ಪೆನ್ಸಡೆ ನಮಗಿಲ್ಲ ಕಲರ್ ಡ್ರೆಸ್ ಇದ್ದಾಗ ನಾವು ಈ ರೀತಿ ಕಲರ್ ಕಲರ್ಫುಲ್ ಆಗಿರುವಂಥ ಡ್ರೆಸ್ಗಳನ್ನು ಸಹ ನಾವು ಹಾಕ್ಕೊಂಬರ್ತೀವಿ ಅಲ್ವಾ ಓಕೆ ಟ್ರೌಸರ್ ಅಂದರೆ ಪ್ಯಾಂಟ್ ನೆಕ್ಸ್ಟ್ ಓಹೋ ಇಲ್ಲೊಂದು ಏನೋ ಇದೆ ನೋಡ್ರಿ ಪಿಂಕ್ ಕಲರಲ್ಲಿ ಏನಂತ ಹೇಳಿ ನೋಡ ಕಮೀಸ್ ನೋಡ್ರಿ ಅಕ್ಕ ಎಲ್ಲ ಹಾಕೊಂಬರ್ತಾರಲ್ಲ ನಾವು ಚೂಡಿದಾರ ಹಾಕೊಂಬರ್ತಾರೆ ಅಂತ ಹೇಳ್ತೀವಲ್ವಾ ಈ ಚೂಡಿದಾರ ಮೇಲ್ಗಡೆ ಏನು ಹಾಕೋತಾರಲ್ಲ ಟಾಪ್ ಚೂಡಿದಾರ ಮೇಲ್ಗಡೆಗೆ ಏನು ಹಾಕೋತಾರಲ್ಲ ಅಕ್ಕ ಅವರೆಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಕಮೀಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಕಮೀಸ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಆ ಕಮೀಸ್ ಜೊತೆ ಹಾಕೋತಾರಲ್ಲ ಪ್ಯಾಂಟ್ ಅದಕ್ಕೇನು ಹೇಳ್ತೀವಿ ನಾವು ಗೊತ್ತಾ ಹಾಂ ಸಲ್ವಾರ್ ಏನು ಹೇಳ್ತೀವಿ ಸಲ್ವಾರ್ ಅಂತ ಹೇಳ್ತೀವಿ ಕಮೀಸ್ ಆ್ಯಂಡ್ ಸಲ್ವಾರ್ ನಾವು ಹೇಳ್ತೇವೆ ಚೂಡಿದಾರ ಜೊತೆ ಪ್ಯಾಂಟ್ ಹಾಕೋತಾರಲ್ಲ ಚೂಡಿದಾರ ಅಂತ ಹೇಳ್ತೀವಲ್ವಾ ಹಾಗೆ ಕಮೀಸ್ ಆ್ಯಂಡ್ ಸಲ್ವರ್ ಅದ್ರ ಜೊತೆ ಇನ್ನೊಂದು ಇರುತ್ತಲ್ಲ ವೇಲ್ ಅಂತ ಹೇಳ್ತಿರಲ್ಲ ಅದಕ್ಕೆ ದುಪ್ಪಟ್ಟ ಅಥವಾ ವೇಲ್ ಅಂತ ಸಹ ನಾವು ಹೇಳ್ತೀವಿ ಓಕೆ ಓಹೋ ಇನ್ನೊಂದಿದೆ ಫ್ರಾಕ್ 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 ನೋಡ್ರಿ ಎಷ್ಟು ಚೆಂದ ಇದೆ ಇದಕ್ಕೇನು ಹೇಳ್ತೀವಿ ನಾವು ಫ್ರಾಕ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಫ್ರಾಕ್ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಗೋಲ್ಡ್ ಕಲರ್ ಫ್ರಾಕ್ ಫ್ರಾಕ್ ಸೂಪರ್ ಓಹೋ ನೆಕ್ಸ್ಟು ಇನ್ನೊಂದೇನಿದೆ ಯೂನಿಫಾರ್ಮ್ ಇದೆ ಇಲ್ಲಿ ಏನಿದೆ ಇಲ್ಲಿ ಯೂನಿಫಾರ್ಮ್ ಇದೆ ನಾವು ಯೂನಿಫಾರ್ಮ್ ಅಂತ ಹೇಳುವಾಗ ನೋಡ್ರಿ ಇಲ್ಲಿ ಅನುಷ್ಕಾ ಬಾ ಪುಟ ನೋಡ್ರಿ ಅನುಷ್ಕಾ ಇಲ್ಲಿ ಹಿಡ್ಕೊಂಬ ಹಾಂ ನೋಡ್ರಿ ಇದು ಯೂನಿಫಾರ್ಮ್
ಇದಕ್ಕೆ ಸೆಟ್ ಆಗಿ ಇರುವಂತಹದ್ದಿದು ನೀಟ್ ಆಗಿ ಅಂದ್ರೆ ನಾವು ಸಹ ಪ್ರತಿದಿನ ಸ್ಕೂಲಿಗೆ ಎಲ್ಲ ಹಾಕೊಂಡು ಬರ್ತೀವಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಏನೇನು ಹಾಕೊಂಡು ಬರ್ತೀವಿ ನಾವಿಲ್ಲಿ ಶಾರ್ಟ್ಸ್ ಇರುತ್ತೆ ಶರ್ಟ್ಸ್ ಇರುತ್ತೆ ಮತ್ತೆ ಟೈ ಬೆಲ್ಟ್ ಐ ಡಿ ಕಾರ್ಡ್ ಇವೆಲ್ಲ ಸೇರಿಸಿ ನಾವೇನು ಹೇಳ್ತೀವಿ ಈ ರೀತಿ ಡ್ರೆಸ್ಗೆ ಯೂನಿಫಾರ್ಮ್ ಏನಂತ ಹೇಳ್ತೀವಿ ಯೂನಿಫಾರ್ಮ್ ಓಕೆ ಯೂನಿಫಾರ್ಮ್ ಅನ್ನು ನಾವು ಯಾವಾಗ ವೇರ್ ಮಾಡ್ತೀವಿ ಹೇಳಿ ನೋಡೋಣ ಸ್ಕೂಲ್ ಇದ್ದಾಗ ಪ್ರತಿದಿನ ಅಲ್ಲ ನಮಗೆ ಮಂಡೇ ಟ್ಯೂಸ್ಡೇ ಮತ್ತು ಥರ್ಸ್ಡೇ ಫ್ರೈಡೆ ವೀಕ್ಲಿ ಫೋರ್ ಡೇಸ್ ನಮಗೆ ಯೂನಿಫಾರ್ಮ್ ಇರುತ್ತೆ ಓಕೆ ಯೂನಿಫಾರ್ಮನ್ನು ನಾವು ಸ್ಕೂಲಿಗೆ ಬರುವಾಗ ಮಾತ್ರ ವೇರ್ ಮಾಡ್ತೀವಿ ಹಾಕ್ಕೊಡ್ತೀವಿ ಹಾಗಿದ್ದರೆ ನಮಗೆ ಈ ಬಟ್ಟೆಗಳನ್ನ ಯಾಕೆ ಬೇಕು ನಾವು ಬಟ್ಟೆಗಳನ್ನು ಯಾಕೆ ಹಾಕ್ಕೋಬೇಕಾಗಿದ್ದರೆ ಡಿಫ್ರೆಂಟ್ ಟೈಪ್ಸ್ಗಳಲ್ಲಿ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಈ ಬಟ್ಟೆಗಳು ಇರ್ತವೆ ಇವತ್ತಿನ ಕಾಲದಲ್ಲಿ ನಿಮಗೆಲ್ಲ ಇನ್ನೂ ತುಂಬ ಚೆಂದಾಗಿರುವಂಥ ಸಣ್ಣ ಸಣ್ಣದೆಲ್ಲ ಸಿಗ್ತಾ ಇದೆ ಡ್ರೆಸ್ಸಸ್ಗಳು ಓಕೆ ನಮ್ಮ ಡ್ರೆಸ್ಗಳು ಯಾಕೆ ಬೇಕು ಅಂತ ಹೇಳಿದ್ವಿ ಚಳಿ ಗಾಳಿ ಬಿಸಿಲು ಇವುಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಹಕ್ಕೆ ಅಂದರೆ ನಮ್ಮ ಬಾಡಿಗೆ ಈ ಬಟ್ಟೆಗಳು ಬೇಕು ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಡ್ರೆಸ್ಸಸ್ಗಳನ್ನು ಹೇಗೆ ಬರೆಯೋದು ಡ್ರೆಸ್ಸಸ್ಗಳ ಹೆಸರುಗಳನ್ನು ಏನಂತ ಕರೀತಾರೆ ಹೇಗೆ ಬರೆಯೋದು ಅನ್ನೋದನ್ನು ಮತ್ತೆ ಮತ್ತೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು